ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಈ ಲಾಕ್ಡೌನ್ ಬಂದಾಗ್ಲಿಂದ ನಾವೆಲ್ಲರೂ ಸ್ವಲ್ಪನಾದರೂ ದಪ್ಪ ಆಗೇ ಇರ್ತೀವಿ. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಎಫೆಕ್ಟಿವ್ ಆಗಿದೆ, ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪರವಾಗಿಲ್ಲ ಅಂದ್ಕೊಂಡು ಕುಡಿದ್ರೆ ಖಂಡಿತವಾಗ್ಲೂ ನೀವು 3-4 KGಯನ್ನು ಒಂದೇ ಒಂದು ತಿಂಗಳಲ್ಲಿ ಕಡಿಮೆ ಮಾಡ್ಕೊಬಹುದು. ಆ ಡ್ರಿಂಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಏನಿಲ್ಲ, ಸಿಂಪಲ್ ಆಗಿದೆ. ಸೊ ಒಂದು ಬೌಲ್ ತಗೊಳ್ಳಿ. ಸೊ ಬೌಲ್ ತಗೊಂಡ್ಬಿಟ್ಟು ನಾನು ಅದನ್ನು ಬಿಸಿ ಮಾಡೋದಕ್ಕೆ ಇಡ್ತೀನಿ. ಬೌಲ್ ತಗೊಂಡ ನಂತರ ನೀವು ಸೊ 1 ಗ್ಲಾಸ್ ನೀರು, ನೋಡಿ ಒಬ್ರು ಮಾಡ್ಕೊಳ್ತಿರೋದ್ರಿಂದ 1 ಗ್ಲಾಸ್ ನೀರು ತಗೊಂಡಿದ್ದೀನಿ. ಇದನ್ನು ನೀವು ಅರ್ಲಿ ಮಾರ್ನಿಂಗ್ ಮಾಡ್ಕೋಬೇಕು, ಅಂದರೆ ಇದನ್ನು ಖಾಲಿ ಹೋಟೆಲ್ ಕುಡಿಯೋದು, ಊಟ ಮಾಡಿಬಿಟ್ಟು ತಿಂಡಿ ತಿನ್ಬಿಟ್ಟು ಮಾಡ್ಕೊಳ್ಳೋದಲ್ಲ. ಸೊ 1 ಗ್ಲಾಸ್ ನೀರು. ಸೊ ನೋಡಿ, 1 ಗ್ಲಾಸ್ ನೀರು ಹಾಕೊಳ್ಳಿ. ನೀರು ಹಾಕೊಂಡ್ಮೇಲೆ ನಿಮಗೆ ನೆಕ್ಸ್ಟ್ ಬೇಕಾಗಿರೋದು ಶುಂಠಿ ಬೇಕಾಗತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಜಿಂಜರ್ ಪೇಸ್ಟ್, ಬರೀ ಶುಂಠಿದು ಪೇಸ್ಟ್ ಅಷ್ಟೇ, ಪ್ಯೂರ್ ಆಗಿದೆ. ಸೊ ಇಲ್ಲಿ ಸ್ಪೂನ್ ತಗೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಶುಂಠಿ ಹಾಕೊಬೇಕಲ್ಲ, ಶುಂಠಿ ಇಲ್ಲ, ಸೊ ಅದಕ್ಕೆ ಇಷ್ಟು ಶುಂಠಿದು ಪೇಸ್ಟ್ ಹಾಕೊಳ್ತೀನಿ. 1 ಗ್ಲಾಸ್ಗೆ ಇಷ್ಟು ಹಾಕೊಂಡ್ರೆ ಸಾಕು, ಕಾಣಿಸ್ತಿದೆಯಲ್ಲ, ಇಷ್ಟು ಹಾಕೊಳ್ಳಿ. ಸೊ ಶುಂಠಿ ಹಾಕೊಂಡೆ. ನೆಕ್ಸ್ಟು ನಿಮಗೆ ಅದಕ್ಕೆ ಮೆಣಸಿನ ಪುಡಿ, ಅಂದರೆ ಕಾಳು ಮೆಣಸು ಬರುತ್ತಲ್ಲ, ಮೆಣಸಿನ ಪುಡಿ ಹಾಕೊಬೇಕಾಗತ್ತೆ. ಮೆಣಸಿಲ್ಲ ಅಂದರೆ ಕಾಳು ಮೆಣಸು ತೊಗೊಂಡು 3 ತೊಗೊಳ್ಳಿ, ಜಾಸ್ತಿ ತೊಗೊಬಾರ್ದು, ಯಾಕೆಂದರೆ ಹೊಟ್ಟೆ ಉರಿ ಆಗುತ್ತೆ. ಸೊ ಆಮೇಲೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ, ಇದು ನಾನು ಈ ಒಂದು ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಮೆಣಸು ಬರುತ್ತಲ್ಲ ಕಾಳು ಮೆಣಸನ್ನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಕಡಿಮೆ ಹಾಕೋಬೇಕು ತಾ, ಇಷ್ಟೇ ಇಷ್ಟು, ನೋಡಿ ಕಾಣಿಸ್ತಿದೆ ಅಲ್ಲ, ಇಷ್ಟೇ ಇಷ್ಟು ಹಾಕ್ಕೊಳ್ಳಿ ಪುಡಿ ಮಾಡಿರೋದು ಮೆಣಸು. ಸೊ ಹಾಕೊಂಡೆ. ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಆಮೇಲೆ ಒಂದೇ ಒಂದು ಚಿಟಿಕೆ ಅರಿಶಿನ, ಇದು ಅಷ್ಟೇ, ಜಾಸ್ತಿ ಬೇಡ. ಇಲ್ಲಿ ನೋಡಿ ಇಷ್ಟು ಇಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಇವಾಗ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಬೇಕಿದ್ರೆ ನೀವು ಪುಡಿ ಮಾಡಿ ಹಾಕೊಬಹುದು, ಪುಡಿ ಮಾಡೋದಕ್ಕೆ ಆಗಲ್ಲ ಅಂದರೆ ಹಾಗೇನೆ ಹಾಕೊಳ್ಳಿ, ಪರವಾಗಿಲ್ಲ. ಇದು ಅಷ್ಟೇ, 1/2 ಸ್ಪೂನಷ್ಟು ಜೀರಿಗೆ. ಅಂದರೆ 1 ಚಕ್ಕೆ ತಗೊಂಡು, ನೋಡಿ ಎಷ್ಟು ಚಿಕ್ಕದ್ದು ಚಕ್ಕೆ ತಗೊಂಡಿದ್ದೀನಿ, ಈ ರೀತಿ 1 ಚಕ್ಕೆ ತಗೊಂಡು ಇದನ್ನು ಆದಷ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಚಕ್ಕೆನ ಹಾಕೊಳ್ತೀನಿ. ನಂತರ ಇದಕ್ಕೆ ನಿಮಗೆ 1 ಪಲಾವ್ ಎಲೆ ಬರುತ್ತಲ್ಲ, ಇದನ್ನು ಕೂಡ ಹಾಕೊಬೋದು. ಇಷ್ಟನ್ನು ಹಾಕ್ಕೊಂಡು 1 ಕುದಿ ಬರೋ ತನಕ ನೀವು ಕುದಿಸ್ಬೇಕು. ಸೊ ಅದು ಕುದಿಯೋ ತನಕ ನಾನು ವೆಯ್ಟ್ ಮಾಡ್ತೀನಿ, ಬನ್ನಿ ನಿಮಗೆ ತೋರಿಸ್ತೀನಿ ಹೇಗೆ ಬರ್ತಾ ಇದೆ ಅಂತ. ನೋಡಿ ನಮ್ಮ ಡ್ರಿಂಕ್ ಇಲ್ಲಿ ರೆಡಿ ಇದೆ. ಇದನ್ನು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಸ್ವಲ್ಪ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ, ಆದರೂ ಕಷ್ಟ ಆಗುತ್ತೆ ಅಂತ ಬಿಡಬೇಡಿ. ತೂಕ ಕಡಿಮೆ ಆಗಬೇಕು ಅಂದರೆ ಕುಡಿಲೇಬೇಕು. ಖಂಡಿತವಾಗ್ಲೂ ನೀವು 3-4 KGಯನ್ನು ಕಡಿಮೆ ಮಾಡ್ಕೊಬಹುದು. ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ 1 ಚಿಟಿಕೆ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಕುಡಿಯೋದಕ್ಕಾಗಲ್ಲ. ನೋಡಿ ಇಲ್ಲಿ ತುಂಬ ಸುಡ್ತಾ ಇದೆ,